ಎರಡು ಉಪಚುನಾವಣಾ ಕಣದ ಅಭ್ಯರ್ಥಿಯನ್ನ ಘೋಷಿಸಿದಂತಹ ಕಾಂಗ್ರೆಸ್ ಶಿಗ್ಗಾವಿ ಕ್ಷೇತ್ರವನ್ನ ಉಳಿಸಿಕೊಂಡಿತ್ತು. ಆದರೆ ಈಗ ಶಿಗ್ಗಾವಿ ಕ್ಷೇತ್ರದ ಅಭ್ಯರ್ಥಿಯನ್ನು ಕೂಡ ಕಾಂಗ್ರೆಸ್ ಘೋಷಿಸಿದೆ. ಮುಸ್ಲಿಂ ಸಮುದಾಯದ ಅಭ್ಯರ್ಥಿಗೆ ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾಗಿದೆ. ಯಾಸೀರ್ ಅಹ್ಮದ್ ಖಾನ್ ಪಟಾನ್ಗೆ ಶಿಗ್ಗಾವಿ ಟಿಕೆಟ್ ಒಲಿದಿದೆ. ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನ್ ನಲ್ಲೂ ಕೂಡ ಬೊಮ್ಮಾ ಎದುರುಗಡೆ ಇವರು ನಿಂತು ಸೋತಿದ್ರು. ಯಾಸೀರ್ ಇದೀಗ ಬೊಮ್ಮಾಯಿ ಮಗ ಭರತ್ ವಿರುದ್ಧ ಸ್ಪರ್ಧೆಗೆ ಸಿದ್ಧರಾಗ್ತಾ ಇದ್ದಾರೆ ಯಾಸೀರ್ ಅಹ್ಮದ್ ಖಾನ್ ಪಟಾನ್. ಹಗ್ಗ ಜಗ್ಗಾಟದ ಬಳಿಕ ಶಿಗ್ಗಾವಿ ಟಿಕೆಟ್ ಈಗ ಘೋಷಣೆಯಾಗಿದೆ. ಶಿಗ್ಗಾವಿ ಟಿಕೆಟ್ ಮಾಜಿ ಶಾಸಕ ಖಾದ್ರಿ ಅವರ ಪಾಲಾಗುತ್ತೋ ಅಥವಾ ಕಳೆದ ಸಲ ಕಂಟೆಸ್ಟ್ ಮಾಡಿದಂತಹ ಯಾಸೀರ್ ಅವರ ಪಾಲಾಗುತ್ತೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಇತ್ತು. ಆದರೆ ಅಜಂಪೀರ್ ಖಾದ್ರಿ ಬದಲಾಗಿ ಈಗ ಯಾಸೀರ್ ಅಹ್ಮದ್ ಖಾನ್ ಪಟಾನ್ ಅವರಿಗೆ ಕಾಂಗ್ರೆಸ್ನ ಟಿಕೆಟ್ ಒಲಿದಿದೆ. ಮುಸ್ಲಿಂ ಸಮುದಾಯಕ್ಕೆ ಅವಕಾಶವನ್ನ ಕಾಂಗ್ರೆಸ್ ನಾಯಕರು ಕೊಟ್ಟಿದ್ದಾರೆ. ಕಳೆದ ಬಾರಿಯೂ ಕೊಟ್ಟಿದ್ರು, ಆ ಹಿಂದೆನೂ ಕೂಡ ಖಾದ್ರಿ ಅವರಿಗೆ ಟಿಕೆಟ್ ಅನ್ನು ಕಾಂಗ್ರೆಸ್ನಿಂದ ಅನೌನ್ಸ್ ಮಾಡಲಾಗಿತ್ತು. ಆದರೆ ಈ ಸಲ ಬೈ ಎಲೆಕ್ಷನ್ ನಲ್ಲಿ ಮತ್ತೆ ಅದೃಷ್ಟ ಪರೀಕ್ಷೆಗೆ ಇಳಿತಾ ಇದ್ದಾರೆ ಯಾಸೀರ್ ಅಹ್ಮದ್ ಖಾನ್ ಪಟಾನ್. ಕಳೆದ ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಿದ್ರು ಯಾಸೀರ್ ಅಹ್ಮದ್ ಬೊಮ್ಮಾಯಿ ಎದುರುಗಡೆ ಪರಾಜಿತಗೊಂಡಿದ್ರು 35,000 ಮತಗಳ ಅಂತರದಿಂದ. ಈಗ ಮತ್ತೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಯಾಸೀರ್ ಅಹ್ಮದ್ ಖಾನ್ ಪಠಾನ್ ಅವರು. ಇವರ ತಂದೆ ಮೊಹಮ್ಮದ್ ಖಾನ್ ಪಠಾನ್ ಅಂತ. ಇವರು 1987ರಿಂದ 1992ರವರೆಗೂ ಧಾರವಾಡ ಜಿಲ್ಲಾ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿದ್ದರು. ಇನ್ನು ಯಾಸೀರ್ ಅಹ್ಮದ್ ಖಾನ್ ಪಠಾನ್ ಅವರ ಪರಿಚಯ ಈ ರೀತಿಯಾಗಿದೆ. 1981ರಂದು ಜನಿಸ್ತಾರೆ. ಆಗಸ್ಟ್ 20ರಂದು ಶಿಗ್ಗಾಂವ್ನ ಖಾಜಿ ಖಾನ ಓಣಿಯಲ್ಲಿ ಇವರು ವಾಸವಿರ್ತಾರೆ. BA ಪದವಿಯನ್ನು ಪಡ್ಕೊಂಡಿದ್ದಾರೆ. 5 ಜನ ಅಣ್ಣ ತಮ್ಮಂದಿರನ್ನು ಇವರು ಹೊಂದಿದ್ದಾರೆ. ಇನ್ನು ರಾಜಕೀಯ ಒಡನಾಟದ ಬಗ್ಗೆ ನಾವು ನೋಡೋದಾದರೆ ಸಿದ್ದರಾಮಯ್ಯ, DK ಶಿವಕುಮಾರ್, ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್, ಸಲೀಂ ಅಹಮದ್, HK ಪಾಟೀಲ್, ಶ್ರೀನಿವಾಸ್ ಮಾನೆ, ಈ ನಾಯಕರ ಜೊತೆ ಉತ್ತಮ ಬಾಂಧವ್ಯವನ್ನು ಯಾಸೀರ್ ಅಹಮದ್ ಖಾನ್ ಪಠಾನ್ ಅವರು ಹೊಂದಿದ್ದಾರೆ. ಕಳೆದ ಸಲನೂ ಕೂಡ ಈ ಶಿಗ್ಗಾವಿ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಯಾರಿಗೆ ಟಿಕೆಟ್ ಕೊಡೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಇತ್ತು. ಶಿಗ್ಗಾವಿ ಭಾಗ ಮತ್ತು ಶಿಗ್ಗಾವಿಗೆ ಸಂಬಂಧಪಡುವಂತಹ ಸೌಣೂರು ಭಾಗದಲ್ಲೂ ಕೂಡ ಈ ಮುಸ್ಲಿಂ ಓಟ್ಗಳು ನಿರ್ಣಾಯಕವಾಗಿದ್ದಾವೆ. ಸೊ ಹಾಗಾಗಿ ಒಂದು ಅಲ್ಲಿ ನಿರ್ಣಾಯಕವಾಗಿರುವಂತಹ ಮತಗಳು ಲಿಂಗಾಯತ ಮತಗಳು, ಮತ್ತೊಂದು ಮುಸ್ಲಿಂ ಮತಗಳು. ಸೊ ಹಾಗಾಗಿ ಈ ಮತಬೇಟೆಗೆ ಮುಸ್ಲಿಂ ಸಮುದಾಯದ ಒಬ್ಬ ನಾಯಕನಿಗೆ ಕಾಂಗ್ರೆಸ್ ನಾಯಕರು ಮಣೆ ಹಾಕಿದ್ದಾರೆ. ನಾವು ಬೇರೆ ಬೇರೆ ಎಲೆಕ್ಷನ್ಗಳನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಿಂದ BJPಯಿಂದ ಸತತವಾಗಿ ಅಲ್ಲಿ ಬೊಮ್ಮಾಯಿ ಅವರು ಗೆಲ್ತಾ ಬಂದರೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಮುಸ್ಲಿಂ ಸಮುದಾಯದ ನಾಯಕನಿಗೆ ಟಿಕೆಟ್ ಕೊಟ್ಟಿರುವಂತಹ ಹಲವಾರು ಉದಾಹರಣೆಗಳನ್ನು ನಾವು ಗಮನಿಸಬಹುದು. ಇನ್ನು ಅಜಂಪೀರ್ ಖಾದ್ರಿ ಏನಿದ್ದಾರೆ, ಅವರು ಕೂಡ ಮಾಜಿ ಶಾಸಕರು, ಶಿಗ್ಗಾವಿಯಿಂದ ನಿಂತು ಅವರು ಕೂಡ ಗೆದ್ದಿದ್ರು. ಅವರು ಕೂಡ ರೇಸ್ನಲ್ಲಿದ್ದರು, ಕಾಂಗ್ರೆಸ್ನಿಂದ ಟಿಕೆಟ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು. ಯಾಕಂದರೆ ಕಳೆದ ವಿಧಾನಸಭಾ ಎಲೆಕ್ಷನ್ನಲ್ಲೂ ಕೂಡ 2023ರಲ್ಲಿ ಎಲೆಕ್ಷನ್ ಆಯಿತಲ್ಲ, ಆಗಲೂ ಕೂಡ ಖಾದ್ರಿ ಅವರಿಗೆ ಟಿಕೆಟ್ ತಪ್ಪಿತ್ತು. ಈ ಸಲ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಈ ಸಲನೂ ಕೂಡ ಯಾಸೀರ್ ಅಹ್ಮದ್ ಖಾನ್ ಅವರು ಶಿಗ್ಗಾವಿ ಉಪಸಮರದ ಟಿಕೆಟ್ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಾಂಗ್ರೆಸ್ನ ನಾಯಕರಾಗಿರುವಂತಹ ಸಿದ್ದರಾಮಯ್ಯ, DK ಶಿವಕುಮಾರ್ ಆಗಿರಬಹುದು, ಸತೀಶ್ ಜಾರಕಿಹೊಳಿ ಆಗಿರಬಹುದು, ಸ್ಪೆಷಲಿ ಜಮೀರ್ ಅಹಮದ್ ಖಾನ್ ಜೊತೆ ಯಾಸೀರ್ ಅವರು ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ. ಇದೆಲ್ಲವೂ ಕೂಡ ಬೈ ಎಲೆಕ್ಷನ್ ಸಂದರ್ಭದಲ್ಲೂ ಅವರಿಗೆ ಟಿಕೆಟ್ ಗಿಟ್ಟಿಸಿಕೊಳ್ಳುವಲ್ಲಿ ಪ್ಲಸ್ ಪಾಯಿಂಟ್ ಆಗಿದೆ ಅಂತಲೇ ನಾವು ಹೇಳಬಹುದು. ಇನ್ನು ಸತೀಶ್ ಜಾರಕಿಹೊಳಿ ಅವರ ಜೊತೆಯೂ ಕೂಡ ಉತ್ತಮ ಸಂಬಂಧವನ್ನು ಯಾಸೀರ್ ಅಹಮದ್ ಖಾನ್ ಪಠಾನ್ ಅವರು ಹೊಂದಿದ್ದಾರೆ. ಮೂಲತಃ ಉದ್ಯಮಿಯವರು, ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇವರ ತಂದೆಯೂ ಕೂಡ ಕಾಂಗ್ರೆಸ್ ಲೀಡರ್ ಆಗಿದ್ದರು. ಆದರೆ ಈ ಸಲ ಏನಾಗುತ್ತೋ ಅನ್ನೋದರ ಬಗ್ಗೆ ಸಾಕಷ್ಟು ಕುತೂಹಲ ಸದ್ಯಕ್ಕಿದೆ. ಮತ್ತೊಂದು ಕಡೆ BJPಯಿಂದ ಮಾಜಿ CM ಮತ್ತು ಹಾಲಿ ಸಂಸದ ಬಸವರಾಜ ಬೊಮ್ಮಾಯಿ ಅವರ ಮಗ ಭರತ್ ಬೊಮ್ಮಾಯಿ ಅವರು ಕಣದಲ್ಲಿದ್ದಾರೆ. ಭರತ್ ಅವರು ಮೊದಲ ಸಲ ಅದೃಷ್ಟ ಪರೀಕ್ಷೆಗೆ ಇಳಿದಿರೋದು ಸಾಕಷ್ಟು ರೋಚಕತೆಯನ್ನು ಪಡೆದುಕೊಂಡಿದೆ ಶಿಗ್ಗಾವಿ ಉಪಕದನ. ಇದರಲ್ಲಿ ಯಾರು ಗೆದ್ದು ಬೀಗ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕ್ಯೂರಿಯಾಸಿಟಿ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.